ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇವತ್ತು ಸಿಂಪಲ್ ಆಗಿ ಇನ್ನೂ ಹೆಲ್ದಿಯಾಗಿ ವೆಯ್ಟ್ ಲಾಸ್ಗೆ ಯೂಸ್ ಆಗುವಂಥ ಈ ಪಾಲಕ್ ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಒಂದು ನಾಲ್ಕು ಅವರ್ ಅಥವಾ ಹಿಂದಿನ ದಿನವೇ ನೀವು ಹೆಸರು ಬೇಳೆ ಅಥವಾ ಹೆಸ್ರು ಕಾಳನ್ನ ನೆನಹಾಕೊಳ್ಬಹುದು ಹೆಸ್ರು ಬೇಳೆನ ಬಳಸೋದ್ರಿಂದ ಫೈಬರ್ ಸ್ವಲ್ಪ ಕಡಿಮೆ ಇರುತ್ತೆ ಹೆಸರು ಕಾಳು ಬಳಸೋದ್ರಿಂದ ಫೈಬರ್ ಜಾಸ್ತಿ ಇರುತ್ತೆ ಅಷ್ಟೇ ಹಾಗೆಯೇ ಹೆಸ್ರು ಬೇಳೆನ ನೆನಕ್ತಿದ್ದೀರಾ ಅಂದರೆ ಒಂದು ನಾಲ್ಕು ಕವರ್ ಹಾಕಿದ್ರೂ ಕೂಡ ಸಾಕಾಗತ್ತೆ ಅಥವಾ ಬೆಳಗ್ಗೆ ಎದ್ದಿದ ತಕ್ಷಣ ಹಾಕಿದ್ರೂ ಕೂಡ ಸಾಕಾಗತ್ತೆ ಆದರೆ ಹೆಸರು ಕಾಳನ್ನ ನೀವು ಯೂಸ್ ಮಾಡ್ತಾ ಇದ್ರ ದೋಸೆಗೆ ಅಂದರೆ ಹಿಂದಿನ ದಿನವೇ ನೀವು ನೆನಾಕಿ ಇಟ್ಕೋಬೇಕಾಗತ್ತೆ ಇವಾಗ ನಾನು ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮನೇಲಿ ಪಾಲಕ್ ದೋಸೆ ಈ ಪಾಲಕ್ ದೋಸೆ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಹೌದು ಇನ್ನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅನ್ನೋರು ದಯವಿಟ್ಟು ಈ ದೋಸೆ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ಹಾಗೆ ಪ್ರತಿದಿನ ಒಂದೇ ಥರ ದೋಸೆನ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಕೂಡ ಈ ರೀತಿಯಾದಂಥ ದೋಸೆನ ಮಾಡಿಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಪುದೀನ ಚಟ್ನಿ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಿನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಹಾಕುತ್ತಾ ಇದ್ದೀನಿ ನಂತರ ಒಂದು ಇಡಿಯಾಗೋಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಹಸಿಮೆಣಸಿನ್ಕಾಯಿ ಐದರಿಂದ ಆರು ಇಳಕಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗೋಷ್ಟು ಶುಂಠಿ ಅರ್ಧದಲ್ಲಿ ಅರ್ಧ ಈರುಳ್ಳಿ ಎರಡು ಕಡ್ಡಿ ಆಗೋಷ್ಟು ಕರ್ಬೇನ್ ಸೊಪ್ಪು ನಂತರ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ನುಣ್ಣದಾಗಿ ರುಬ್ಕೋಬೇಕು ಹಾಗೆ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿಲ್ಲ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳೋಣ ಅಂತ ಹೇಳಿ ಮಿಕ್ಸ್ ಮಾಡಿಕೊಂಡಿಲ್ಲ ನಿಮಗೇನಾದರೂ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಅಂದರೆ ಬೇಕಂದರೆ ನೀವು ರುಬ್ಬೋದಕ್ಕೇ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು ರುಬ್ಕೊಂಡಿದ ನಂತರ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಲ್ದಿದ್ರೂ ಕೂಡ ನೀವು ಕ್ಯಾರೆಟ್ನು ಕೂಡ ತುರಿದು ಹಾಕೋಬಹುದು ಅಥವಾ ಸಣ್ಣದಾಗಿ ಹೆಚ್ಚಿ ಈರುಳ್ಳಿನೂ ಕೂಡ ಹಾಕೋಬೋದು ಹಾಗೆ ಒಂದು ಸೈಡಲ್ಲಿ ತವನು ಕೂಡ ಕಾಯೋದಕ್ಕೆ ಇಟ್ಕೋಬೇಕಾಗತ್ತೆ ಆಗಿ ನೀವು ರುಬ್ಬೋದಕ್ಕೆ ಶುರು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿಟ್ಟು ತವನ ಕಾಯೋದಕ್ಕೆ ಚೆನ್ನಾಗಿ ಕಾದಿರುತ್ತೆ ತವ ಚೆನ್ನಾಗಿ ಕಾದಾದ ಮೇಲೆ ಸ್ವಲ್ಪ ನೀರನ್ನ ಚುಮುಕ್ಸ್ಬಿಟ್ಟು ಅದನ್ನು ಸ್ವಲ್ಪ ಹೀಟ್ ಕಡಿಮೆ ಮಾಡ್ಕೋಬೇಕಾಗತ್ತೆ ನಂತರ ಕಾಯಿ ಗುಂಜು ಅಥವಾ ಈರುಳ್ಳಿ ಅರ್ಧ ಭಾಗನ ತಗೊಂಡು ಚೆನ್ನಾಗಿ ತವದ ಮೇಲ್ಗಡೆ ಎಣ್ಣೆ ಹಾಕೊಂಡು ಸರುಕೋಬೇಕಾಗತ್ತೆ ಈ ರೀತಿ ಸರ್ಕೊಳ್ಳೋದ್ರಿಂದ ತವದ ಮೇಲೆ ಹಾಕಿರುವಂಥ ದೋಸೆನೂ ಕೂಡ ಸಾಫ್ಟಾಗಿರುತ್ತೆ ಇನ್ನೂ ಕಿತ್ಕೊಳ್ಳೋದಿಲ್ಲ ಹಾಗೆಯೇ ಮೇನಾಗಿ ಅಂಟ್ಕೊಳ್ಳೋದು ಕೂಡ ಇಲ್ಲ ಇವಾಗ ಎಣ್ಣೆ ಸರ್ವಿದ ನಂತರ ನಾನಿಲ್ಲಿ ದೋಸೆನ ಬಿಡ್ತಾಯಿದ್ದೀನಿ ನಾರ್ಮಲಾಗಿ ಪ್ರತಿ ದೋಸೆ ಹಿಟ್ಟನ್ನ ಯಾವ ರೀತಿಯಾಗಿ ದೋಸೆ ಬಿಡ್ತೀವಿ ನೋಡಿ ಅದೇ ಥರ ಅದೇ ಹದದಲ್ಲಿ ಕಲಿಸ್ಕೊಂಡು ನಾವು ದೋಸೆನ ಬಿಡಬೇಕಾಗತ್ತೆ ನಂತರ ಇದ್ರ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೂ ಕೂಡ ಚುಮುಕ್ಸಿ ಬೇಕಂದರೆ ತಟ್ಟೆನ ಕ್ಲೋಸ್ ಮಾಡಿನೂ ಕೂಡ ಬೇಯಿಸ್ಕೊಬೋದು ನಾನಿಲ್ಲಿ ಓಪನ್ ತವದಲ್ಲೇ ಬೇಯಿಸ್ಕೊತಾ ಇದ್ದೀನಿ ದೋಸೆ ಬೇಯೋ ಅಷ್ಟರೊಳಗೆ ಈ ಕಡೆ ಆಗಿ ಚಟ್ನಿನೂ ಕೂಡ ಮಾಡ್ಕೊಳ್ಳೋಣ ಈ ದೋಸೆಗೆ ಕಾಯಿ ಚಟ್ನಿ ಕಡಲೆ ಚಟ್ನಿ ಪುದೀನ ಚಟ್ನಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನಿವಾಗ ಇಲ್ಲಿ ಪುದೀನ ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ಪುದೀನ ಸೋಸ್ಕೊಂಡು ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಚಿಕ್ಕ ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಆಗೋಷ್ಟು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಇಡಿಯಾಗೋಷ್ಟು ಪುದೀನ ಸೊಪ್ಪು ಕಾಲು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹಾಗೆ ಖಾರಕ್ಕೆ ತಕ್ಕಂತೆ ಐದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನುಣ್ಣದಾಗಿ ಇದ್ದೀನಿ ಇಷ್ಟೇ ತುಂಬ ಸಿಂಪಲ್ ಆಗಿ ಹಾಗೆಯೇ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಪುದೀನ ಚಟ್ನಿ ತಿನ್ನೋದ್ರಿಂದ ಡೈಜೆಷನ್ಗೂ ತುಂಬಾ ಒಳ್ಳೆಯದು ಹಾಗೆಯೇ ಪಾಲಕ್ ದೋಸೆ ತಿನ್ನೋದ್ರಿಂದ ವೇಟ್ ಲಾಸ್ ಕೂಡ ಆಗ್ತೀವಿ ಸೊ ಚಟ್ನಿನೂ ಕೂಡ ರೆಡಿ ಆಯಿತು ಈ ಕಡೆ ಪಾಲಕ್ ದೋಸೆನೂ ಕೂಡ ರೆಡಿ ಆಯಿತು ಮೊದಲನೇ ದೋಸೆ ಸ್ವಲ್ಪ ತಳ ಇಡ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ದೋಸೆ ಅಂತೂ ಒತ್ತಿರೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಹಾಗೆಯೇ ನೀವು ಈ ಮೊದಲನೇ ದೋಸೆನ ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾವುದೇ ಆಗಿರ್ಬೋದು ದೋಸೆ ಚಪಾತಿ ನೀವು ಮೊದಲನೇ ದೋಸೆ ಅಥವಾ ಚಪಾತಿನ ಬೇಯಿಸ್ತಾ ಇದ್ದೀರಾ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಬೇಯಿಸೋದು ಉತ್ತಮ ಈಗ ಮೊದಲನೇ ದೋಸೆ ಅಂತೂ ನೋಡ್ತಾ ಇದ್ರೆ ತುಂಬ ಕಲರ್ಫುಲ್ ಆಗಿತ್ತು ಹಾಗೆಯೇ ಮತ್ತೆ ಎರಡನೇ ದೋಸೆನೂ ಕೂಡ ಬಿಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಗುಂಜಲ್ಲಿ ಅಥವಾ ಈರುಳ್ಳಿಯಲ್ಲಿ ಯಾವುದ್ರಲ್ಲಾದರೂ ಪರವಾಗಿಲ್ಲ ಚೆನ್ನಾಗಿ ಈ ರೀತಿ ನಾವು ನೀಟಾಗಿ ಅದರ ಮೇಲೆ ಎಣ್ಣೆನ ಹಚ್ಕೋಬೇಕಾಗತ್ತೆ ನಂತರ ಇವಾಗ ಇನ್ನೊಂದು ದೋಸೆನ ಬಿಡಬೇಕಾಗತ್ತೆ ಈ ರೀತಿ ಎಣ್ಣೆನ ನೀಟಾಗಿ ಸರ್ವೋದ್ರಿಂದ ದೋಸೆ ನೆಕ್ಸ್ಟ್ ಇವಾಗ ಮೊದಲನೇ ದೋಸೆ ಅಂತೂ ಆಯಿತು ನೆಕ್ಸ್ಟ್ ದೋಸೆಯಿಂದ ಕಿತ್ಕೊಳ್ಳೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸೇ ಇಲ್ಲ ಇವಾಗಿಂದ ನೀಟಾಗಿ ದೋಸೆ ಬರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಮೊದಲನೇ ದೋಸೆ ಯಾವಾಗಲೂ ಅಷ್ಟೇ ಸ್ವಲ್ಪ ಎಡವಟ ಅಂತಲೇ ಹೇಳ್ಬೋದು ಈಗ ನಾನು ತಿಂಡಿನ ಸರ್ವ್ ಇದ್ದೀನಿ ಎರಡನೇ ದೋಸೆ ಬೇಯೋ ಅಷ್ಟರೊಳಗಡೆ ಈ ಕಡೆ ತಟ್ಟೆ ಮೇಲೆ ದೋಸೆನೂ ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೋತೀನಿ ನೋಡ್ಬೋದು ಮೊದಲನೇ ದೋಸೆ ಸಾಫ್ಟಾಗಿ ಬಂದಿದರೆ ಹಾಗೆ ಎರಡನೇ ದೋಸೆ ಸಾಫ್ಟ್ ಜೊತೆಗೆ ಕ್ರಿಸ್ಪಿಯಾಗೂ ಇತ್ತು ಸೊ ಈ ದೋಸೆಗೆ ಸಿಂಪಲ್ ಆಗಿ ಹಾಗೆ ಆರೋಗ್ಯಕರವಾದಂಥ ಪುದೀನ ಚಟ್ನಿ ಈ ಚಟ್ನಿ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಹಾಗೆ ಸೂಪರ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನೀವು ಇದನ್ನು ಬ್ರೇಕ್ಫಾಸ್ಟಾಗೇ ತಿನ್ನಬೇಕು ಅನ್ನೋದು ಏನೂ ಇಲ್ಲ ನೀವು ಲಂಚಾಗಿ ಕೂಡ ಮಾಡ್ಕೊಂಡು ತಿನ್ಬೋದು ಅಥವಾ ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸ್ತಿದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಫ್ರೆಂಟಾದ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್